ಅಗ್ನಿಪಥ ಯೋಜನೆ ವಿರೋಧಿಸಿ ನಾಳೆ ಹೋರಾಟ ಮುಂದುವರಿಸಲಾಗ್ತಾ ಇದೆ. ಎಲ್ಲ ಅಸೆಂಬ್ಲಿ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಬೆಂಗಳೂರಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಗ್ನಿಪಥ ಯೋಜನೆ ವಿರೋಧಿಸಿ ನಾಳೆ ಮತ್ತೆ ಕಾಂಗ್ರೆಸ್ ಹೋರಾಟವನ್ನು ಮುಂದುವರಿಸ್ತಾ ಇದೆ. ಎಲ್ಲ ಅಸೆಂಬ್ಲಿ ವ್ಯಾಪ್ತಿಯಲ್ಲಿ, ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಬೆಂಗಳೂರಿನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಮ್ಮ ಯುವಕರನ್ನ ಗಾರ್ಡ್ ಕೆಲಸಕ್ಕೆ ಕಳಿಸೋಕೆ ತಯಾರಾಗಿಲ್ಲ, ಬಿಜೆಪಿ ನಾಯಕರು ಬೇಕಿದ್ರೆ ಅವರ ಮಕ್ಕಳನ್ನ ಕಳುಹಿಸಿ ಕೊಡಲಿ ಅಂತ ಡಿಕೆ ಶಿವಕುಮಾರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿ ಮಂತ್ರಿಗಳ ಮಕ್ಕಳು, ಶಾಸಕರ ಮಕ್ಕಳನ್ನ ಬೇಕಾದ್ರೆ ಅವರು ಕಳಿಸ್ಲಿ, ಅವರ ಮಕ್ಕಳು ಎಂಜಿನಿಯರ್ ಡಾಕ್ಟರ್ ಆಗಬೇಕು, ಆದ್ರೆ ನಮ್ಮ ಮಕ್ಕಳು ಮಾತ್ರ ಗಾರ್ಡ್ ಕೆಲಸಕ್ಕೇನಾ ಅಂತ ಡಿಕೆ ಶಿವಕುಮಾರ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಗ್ನಿಪಥ ಯೋಜನೆಯನ್ನು ವಿರೋಧಿಸಿ ಕಾಂಗ್ರೆಸ್ ತನ್ನ ಹೋರಾಟವನ್ನು ಮುಂದುವರಿಸ್ತಾ ಇದೆ. ನಾವು ನಮ್ಮ ವಿಚಾರ ಯುವಕರಿಗಾಗುವಂಥ ಅನ್ಯಾಯ, ನಾಲ್ಕು ವರ್ಷ ಟ್ರೈನಿಂಗ್ ಮಾಡಿಬಿಟ್ಟು ನಮ್ಮ ಮಕ್ಕಳನ್ನ ಯಾರು ಗಾರ್ಡ್ ಕೆಲಸಕ್ಕೆ ಸೇರಕ್ಕೆ ನಾವು ತಯಾರಿಲ್ಲ. ಏಕೆಂದರೆ ಬಿ ಜೆ ಪಿ ಎಮ್ ಎಲ್ ಎಗಳು ಮಂತ್ರಿಗಳು ಮಕ್ಕಳನ್ನ ಯಾಕಂದ್ರೆ ಸೇರಿಸಲಿ, ನಮ್ಮ ಮಕ್ಕಳು ಅವ್ರ ಮಕ್ಕಳೆಲ್ಲ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಪ್ರೊಫೆಸರ್ಗಳಾಗಬೇಕು, ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರಬೇಕು, ನಮ್ಮ ಹಳ್ಳಿ ಮಕ್ಕಳೆಲ್ಲ ಗಾರ್ಡ್ಗಳಾಗಬೇಕಾ? ಇದು ಸರಿ ಇಲ್ಲ. ಇದು ತೊಗೊಳ್ಳಿ, 14-16 ವರ್ಷಕ್ಕೆ ತೊಗೊಳ್ಳಿ, 17 ವರ್ಷಕ್ಕೆ ತೊಗೊಂಡು ಪರ್ಮನೆಂಟಾಗಿ ಅವ್ರಿಗೆ ರಿಟೈರ್ ಆಗೋವರೆಗೂ ಮೊದಲಿಂದ ಯಾವ ರೀತಿ ಒಂದು ಅವಕಾಶ ಇತ್ತು ಮಾಡಬೇಕು. ಬೇಕಾದ್ರೆ ಅವ್ರಿಗೆಲ್ಲ ಸಂಬಳಕ್ಕೆ ಏನಾದ್ರು ಸಮಸ್ಯೆ ಇದೆ, ಪೆನ್ಷನ್ ಸಮಸ್ಯೆ ಇತ್ತಂದರೆ ಈಗೆಲ್ಲದಕ್ಕೂ ಆಗ್ತಾ ಇಲ್ವಾ? ಪೆಟ್ರೋಲ್ಗೆ ಸೆಸ್ಸು, ಬೇರೆ ಬೇರೆ ಸೆಸ್ಸು, ಹಂಗೆ ನಮ್ಮ ಇನ್ನೂ ಒಂದಷ್ಟು ಯಾವ್ದಾದ್ರು ಸೆಸ್ಗಳು ಬೇಕಾದ್ರೆ ಆ್ಯಡ್ ಮಾಡಿಬಿಟ್ಟು ದೇಶನ ಕಾಯೋಂಥವ್ರಿಗೆ ಸಹಾಯ ಮಾಡ್ತೀವಿ.